ಇದರ ಲೋಕೋಪಯೋಗಿ ಇಲಾಖೆಯಿಂದ ಅನೇಕ ಸಿಸಿ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆ ಮಾಡಿಕೊಡೋ ಕಾರ್ಯಕ್ರಮಗಳನ್ನು ಹಲವಾರು ಗ್ರಾಮಗಳಲ್ಲಿ ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದೀವಿ. ಇವತ್ತು ಕೊಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಸುಮಾರು 180 ಮೀಟ್ರ್ ಅಡಿಯಷ್ಟು ಉದ್ದ ಮತ್ತು 140 ಅಡಿಯಷ್ಟು ಉದ್ದದ ಮೊತ್ತ ಒಂದು ಚರಂಡಿಯನ್ನು ಒಳಚರಂಡಿಯನ್ನು ವ್ಯವಸ್ಥೆ ಬಾಕ್ಸ್ ಚರಂಡಿ ವ್ಯವಸ್ಥೆಯನ್ನು ಕೊಟ್ಟ ಗ್ರಾಮದಲ್ಲಿ ಇವತ್ತು ಕಾಮಗಾರಿ ಶುರು ಮಾಡಲು ಇವತ್ತು ಚಾಲನೆ ನೀಡಿದ್ದೇವೆ. ಇವತ್ತು ಈ ರೀತಿ ಇನ್ನು ಬರುವ ದಿನಗಳಲ್ಲಿ ಕ್ಷೇತ್ರದಾದ್ಯಂತ ಎಲ್ಲಿ ಅಗತ್ಯತೆ ಇದೆ, ಮೂಲಭೂತ ಸೌಕರ್ಯ ಈ ರೀತಿ ಕೊರತೆಯಲ್ಲಿದೆ, ತಾಲೂಕಿನಾದ್ಯಂತ ಈ ರೀತಿ ಕಾಮಗಾರಿಗಳನ್ನು ಸಿಸಿ ಚರಂಡಿ ಮತ್ತು ಒಳಚರಂಡಿ ವ್ಯವಸ್ಥೆ ಮಾಡ್ತಕ್ಕಂಥ ಕಾಮಗಾರಿ ಯಾಕೆ ಮೂಲಭೂತ ಅಗತ್ಯತೆ ಇದು ಮಾಡಿಕೊಡಿರೋ ಕಾಮಗಾರಿಯನ್ನು ಹಲವಾರು ಕಡೆ ನಾವು ಒಟ್ಟಾರೆ ಶುರು ಮಾಡ್ತೀವಿ. ಸರ್, ಒಟ್ಟಾರೆ ಎಷ್ಟು ಇದ್ರದ್ದು ಗುದ್ಲಿ ಪೂಜೆ ಆಯಿತು ಸರ್, ಎಷ್ಟು ಅಮೌಂಟ್? ಇವತ್ತು ಇದೊಂದು ಇದ್ರದ್ದು ಮೊತ್ತ ಇವತ್ತು ಒಂದು 15 ಲಕ್ಷ ರೂಪಾಯಿ. 15 ಲಕ್ಷ ಮಾಡ್ತಾ ಇರೋದು ಸರ್ ಇವತ್ತು. ಇವತ್ತು 90 ಲಕ್ಷ. 90 ಲಕ್ಷ ಸರ್. ಮದ್ಲೂರು ಕೆರೆಗೆ ಎಲ್ಲಿವರೆಗೂ ನೀರು ಬರುತ್ತೆ ಸರ್? ಮದ್ಲೂರು ಕೆರೆಗೆ ಇವಾಗ ಹೇಮಾವತಿನಲ್ಲಿ ಡೆಡ್ ರಿಸರ್ವ್ ಅಂತ ಇರುತ್ತೆ. ಈಗ 10.4 TMC ಅಷ್ಟು ನೀರು ಹೇಮಾವತಿ ಡ್ಯಾಮಲ್ಲಿ ಇರಲೇಬೇಕಾಗಿದ್ದಂಥದ್ದು. ಯಾಕಂದರೆ ಯಾವುದೇ ಒಂದು ಡ್ಯಾಮರು ಇಷ್ಟು ಡೆಡ್ ರಿಸರ್ವ್ ಅಂತ ಇರ್ತದೆ. ಯಾಕಂದರೆ ಅದು ಕುಡಿಯುವ ನೀರಿಗೆ ಈಗ ಮಂಡ್ಯ ಮತ್ತು ಹಾಸನ ಜಿಲ್ಲೆಗೆ ಅಗತ್ಯತೆ ಅದು. ಆ ಡೆಡ್ ರಿಸರ್ವ್ ನಾವು ಮೊತ್ತವನ್ನು ತಲುಪೋ ತನಕ ನೀರು ಬಿಡ್ತಾರೆ. ತದನಂತರ ನೀರು ತಾತ್ಕಾಲಿಕವಾಗಿ ನಿಲ್ಲಿಸಿ ಮತ್ತೆ ನಮ್ಮ ಮುಂಗಾರು ಅಥವಾ ಹಿಂಗಾರು ಶುರುವಾದ ಮೇಲೆ ಅದು ಮತ್ತೆ ಬಿಡ್ಲಿಕ್ಕೆ ಶುರು. ಅಂದಾಜು ಎಷ್ಟು ದಿನದವರೆಗೂ ಬರ್ಬೋದು ಅಂತ ಸರ್? ಅಂದಾಜು ಇಷ್ಟೇ ದಿನ ಅಂತ ಹೇಳಲಿಕ್ಕಾಗಲ್ಲ. ಅದು ಡೆಡ್ ರಿಸರ್ವ್ ಆಲ್ಮೋಸ್ಟ್ ಆ ಮಟ್ಟ ತಲುಪ್ತಾ ಇದ್ದಾಗಲೇ ಅದು ನೋಡ್ಕೊಂಡು ಬಹುಶಃ ಒಂದು 4-5 ದಿವಸ ಇದಾವೆ. ಒಂದು ವಾರ ಈಗ ಒಂದು ಅರ್ಧ ಭಾಗ ಈಗಾಗಲೇ. ಈಗ ಏನು ಅಂತ ಹೇಳಿದ್ರೆ ಮದ್ಲೂರು ಕೆರೆದು ಒಟ್ಟು ಕೆಪ್ಯಾಸಿಟಿ ಇರ್ತಕ್ಕಂಥದ್ದು 284 MCFT. ಈಗಾಗಲೇ ಸರ್ಕಾರ ಈ ಒಂದು 50 ದಿನದ ಕಾಲಾವಧಿಯಲ್ಲಿ 1200 MCFT ಅಷ್ಟು ನೀರು ಬಿಟ್ಟಿದ್ದಾರೆ. ಇವತ್ತು ಇವತ್ತು ಕಳ್ಳಂಬೆಳ್ಳ ಪಟ್ರವತ್ನಹಳ್ಳಿಯಿಂದ ಕಳ್ಳಂಬೆಳ್ಳ ಕೆರೆ ಕಳ್ಳಂಬೆಳ್ಳ ಕೆರೆ ಮೂಲಕ ಇವತ್ತು ಮದ್ಲೂರು ಕೆರೆ ನೀರು ತಲುಪಿದೆ ಇವತ್ತು. ಆದರೆ ಕೆರೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಎಷ್ಟೇ ನೀರು ಬಂದರೂ ಕೂಡ ಅಂತರ್ಜಲ ತಲುಪಿ ಸುತ್ತಮುತ್ತ ಇರತಕ್ಕಂಥ ಸುಮಾರು 60 ಹಳ್ಳಿಗಳಲ್ಲಿ ಈಗಾಗಲೇ ಏನು 30-32 ವರ್ಷದಿಂದ ನೀರಿರಲಿಲ್ಲ. ಬೋರ್ಗಳು ಮತ್ತು ಕೊಳವೆ ಬಾವಿಗಳಲ್ಲಿ ನೀರಿಲ್ಲ, ಎಲ್ಲ ನೀರು ಕಾಣಿಸ್ಕೊಡ್ತಾ ಇದ್ದಾವೆ. ಈಗ ಅಂತರ್ಜಲ ವೃದ್ಧಿಯಾಗಿ ಸಾಕಷ್ಟು ಜನ ಇಲ್ಲಿ ರೈತರು ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆಗಿದೆ. ಇವತ್ತು ಸರ್ಕಾರ ಏನು ಅವರು ಭರವಸೆ ನೀಡಿದ್ದು, ಸರ್ಕಾರ ಭರವಸೆ ನೀಡಿದ್ದು, ನಮ್ಮ ಮುಖ್ಯಮಂತ್ರಿ ಸಾಹೇಬರು ಏನು ಭರವಸೆ ನೀಡಿದರು, ಭರವಸೆ ಅನುಗುಣವಾಗಿ ಇವತ್ತು ನಡ್ಕೊಂಡಿದ್ದಾರೆ. ಇವತ್ತು ಸುಮಾರು 3-4 ಪಟ್ಟಷ್ಟು ನೀರು ಇವತ್ತು ಮದ್ಲೂರು ಕೆರೆಗೆ ಹರಿಸಿದ್ದಾರೆ. ಇವತ್ತು ಇವತ್ತು 6.5 ಅಡಿ ಇದೆ. ಇವತ್ತು 11 ಅಡಿ ಗರಿಷ್ಠ ಮೊತ್ತ. ಅದೇ ನಾನು ಹೇಳ್ದಂಗೆ ಈಗ ಹೇಮಾವತಿನಲ್ಲಿ ಡೆಡ್ ರಿಸರ್ವ್ ಎಷ್ಟು ದಿವಸ ಇರುತ್ತೆ ನೋಡ್ಕೊಂಬಿಟ್ಟು ಅಷ್ಟು ದಿವಸ ನೀರು ಅಂದರೆ ಒಂದು ವಾರ ಬರ್ಬೋದು ಅಂತ ಬರಬಹುದು. ಓಕೆ ಸರ್, ಥ್ಯಾಂಕ್ ಯು.